ನಂಗೆ ಜಾಸ್ತಿ ನಮಸ್ಕಾರ ಹೇಳ್ತೀನಿ. ಯಾಕಂದರೆ ಈ ಕೊರೋನಾ ಆಗ್ಮೇಲೆ ಒಂದು ಲಾಸ್ಟ್ 3 ಇಯರ್ಸಿಂದ ನಾನೊಂದು ಒಳ್ಳೆ ಪ್ರಾಜೆಕ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಏನಪ್ಪ ಇದು, ನಾನು ಎಷ್ಟು ಕನ್ನಡ ಸಿನಿಮಾ ಮಾಡಿದ್ರೂ ರೀಚ್ ಆಗ್ತಾ ಇಲ್ಲಲ್ಲ, ಒಂದು ಸಿನಿಮಾ ನನಗೆ ಸಿಗಬಾರ್ದ ಅಂತ. ಇದೇ ಟೈಮಲ್ಲಿ ಉಮೇಶ್ ಸರ್ ನನಗೆ ಸ್ಟೋರಿ ನರೇಟ್ ಮಾಡಿದಾಗ ನಾನೇನು ಮಾತಾಡಲಿಲ್ಲ, ಎಷ್ಟು ಇಷ್ಟು ಚೆನ್ನಾಗಿದೆಯಲ್ಲ ಅಂತ. ಬಟ್ ಇವತ್ತು ನಾನು ಟ್ರೈಲರ್ ನೋಡಿದಾಗ ಅನಿಸ್ತು, ಓ ಕರೆಕ್ಟಾಗಿ ನಾನು ಚಾಯ್ಸ್ ಮಾಡಿದ್ದು ಕರೆಕ್ಟಾಗಿದೆ ಅಂತ. ನಿಜವಾಗ್ಲೂ ಉಮೇಶ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಪ್ರೊಡ್ಯೂಸರ್ ಅಷ್ಟೇ, 5 ಜನ ಪ್ರೊಡ್ಯೂಸರ್ ಇದ್ದಾರೆ ನಮ್ಮ ಈ ಮೂವಿಗೆ, ಒಂದು ದೊಡ್ಡ ಪಿಲ್ಲರ್ ಇದ್ದಂಗೆ. ಅವರಷ್ಟೇ, ಅವರ ಫ್ರೆಂಡ್ಶಿಪ್ ಹೇಗಿದೆ ಅಂತ ನಮ್ಮ ಸಿನಿಮಾದಲ್ಲೇ ನೀವು ನೋಡ್ಬೋದು. ಅಷ್ಟು ಚೆನ್ನಾಗಿ ಎಲ್ಲೂ ಒಂದು ಕಡೆನೂ ಕಾಂಪ್ರಮೈಸ್ ಆಗದೆ ಅಷ್ಟು ಒಂದೊಂದು ಸೀನು ಅಷ್ಟು ರಿಚ್ ಆಗಿ ಬಂದಿದೆ. ನನ್ನ ಎಲ್ಲ ಪ್ರೊಡ್ಯೂಸರ್ಗೂ ದೊಡ್ಡ ನಮಸ್ಕಾರ ಹೇಳ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ಡಿ ಒ ಪಿ ಸರ್ ಆಗಲಿ, ಪ್ರತಿಯೊಂದು ಸ್ಕ್ರೀನಲ್ಲೂ ತುಂಬ ಚೆನ್ನಾಗಿ ನನ್ನ ತೋರಿಸಿದ್ದಾರೆ, ತುಂಬ ಖುಷಿ ಆಗುತ್ತೆ. ಮತ್ತು ಧರ್ಮ ಸರ್ ಮತ್ತು ವಿಜಯ್ ಸರ್ ಜೊತೆ ನನ್ನ ಫಸ್ಟ್ ಸಿನಿಮಾ, ಅವ್ರ ಜೊತೆ ಸ್ಕ್ರೀನ್ ಇಸ್ ಮಾಡಿ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಕಾಯ್ತಾ ಇದ್ದೀನಿ, ಖಂಡಿತ ಪ್ರತಿಯೊಬ್ರಿಗೂ ರೀಚ್ ಮಾಡೋರು ನೀವು. ನಮಗೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಸಹಕಾರ ಯಾವಾಗಲೂ ಬೇಕು. ಖಂಡಿತ ನನಗೆ ಕನ್ನಡದಲ್ಲಿ ತುಂಬ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಖಂಡಿತ ನಿಮ್ಮ ಪ್ರೀತಿ, ಯಾಕಂದರೆ ಪ್ರತಿಯೊಬ್ಬರಿಗೂ ಮುಟ್ಸೋರು ನೀವು, ನನಗೆ ಒಂದು ರೀಚ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಮತ್ತು ನಮ್ಮ ಧನು ಮಾಸ್ಟರ್ ಅಷ್ಟೇ, ಯಾವ ಮೂವಿಲೂ ಅಷ್ಟೊಂದು ನಾನು ಡ್ಯಾನ್ಸ್ ಮಾಡಿಲ್ಲ, ಇದರಲ್ಲಿ ಸ್ವಲ್ಪ ಬೆಂಡ್ ಎತ್ತು ಬಿಟ್ಟಿದ್ದಾರೆ. ಬಟ್ ಚೆನ್ನಾಗಿ ಮಾಡಿದ್ದಾರೆ ಮಾಸ್ಟರ್, ನೋಡಿದ್ಮೇಲೆ ಗೊತ್ತಾಯಿತು ನೀವು ಹೇಳ್ತಾ ಇದ್ರಿ. ಬಟ್ ಸಖತ್ತಾಗಿ ಏನೋ ನನಗೊಂಥರ ತೃಪ್ತಿ ಆಯಿತು, ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಈ ಥರ, ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್.